ವೀಕ್ಷಕರೇ, ಈಗ ನಾವು ಉದಾಹರಣೆಗಾಗಿ ತೆಗೆದುಕೊಳ್ಳುವಂತ ಡೇಟಾಬೇಸ್ ನಲ್ಲಿ 10 ವಿದ್ಯಾರ್ಥಿಗಳ ಅಂಕಗಳು ಟೋಟಲ್ ಪರ್ಸೆಂಟೇಜ್ ಗ್ರೇಡ್ ಅನ್ನು ನಾವು ತಗೊಂಡಿದ್ದೀವಿ. ಆದರೆ ರಿಯಲ್ ಕ್ಲಾಸ್ ರೂಮ್ ಸಿಚುಯೇಷನ್ಸ್ ಅಲ್ಲಿ ನಮಗೆ 10 ವಿದ್ಯಾರ್ಥಿಗಳು ಇರೋದಿಲ್ಲ, ಹೆಚ್ಚಿನ ವಿದ್ಯಾರ್ಥಿಗಳು ಇರ್ತಾರೆ. ಸುಮಾರು 100-150 ವಿದ್ಯಾರ್ಥಿಗಳ ಅಂಕಗಳನ್ನು ಕೂಡ ನಾವು ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ವರ್ಡ್ಗಾಗಿ ಅಥವಾ ಒಂದು ನಂಬರ್ಗಾಗಿ ಹುಡುಕಬೇಕಾದಾಗ ಆ ನಂಬರನ್ನು ನಾವು ಮ್ಯಾನ್ಯುವಲ್ ಆಗಿ ಸ್ಕ್ರಾಲ್ ಮಾಡಿಕೊಂಡು ಟೈಪ್ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಸ್ಪ್ರೆಡ್ಶೀಟ್ನಲ್ಲಿ ಒಂದು ಫೀಚರ್ ಇದೆ, ಅದನ್ನು ನಾವು ಫೈಂಡ್ ಅಂಡ್ ರೀಪ್ಲೇಸ್ ಅಂತ ಕರಿತೀವಿ. ಅದು ಎಲ್ಲಿದೆ ಅಂತಂದರೆ ನೋಡಿ, ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಈ ಐಕಾನ್ ಅನ್ನು ನಾವು ನೋಡಿದ್ರೆ ಅಲ್ಲಿ ಫೈಂಡ್ ಅಂಡ್ ರೀಪ್ಲೇಸ್ ಅಂತ ಇದೆ. ಅಥವಾ ಎಡಿಟ್ ಮೆನುನಲ್ಲಿ ಫೈಂಡ್ ಅಂತಲೂ ಒಂದು ಆಪ್ಷನ್ ಇದೆ, ಫೈಂಡ್ ಅಂಡ್ ರೀಪ್ಲೇಸ್ ಅಂತ ಕೂಡ ಒಂದು ಆಪ್ಷನ್ ಇದೆ. ನಾವೀಗ ಮೊದಲು ಫೈಂಡ್ ಅನ್ನು ತಿಳ್ಕೊಳ್ಳೋಣ, ನಂತರ ಫೈಂಡ್ ಅಂಡ್ ರೀಪ್ಲೇಸ್ ಅಂದ್ರೆ ಏನು ಅಂತ ನೋಡೋಣ. ಕಂಟ್ರೋಲ್ ಎಫ್ ಅನ್ನೋದು ಫೈಂಡ್ಗೆ ಶಾರ್ಟ್ಕಟ್ ಕೀ ಆಗಿದೆ, ಕಂಟ್ರೋಲ್ ಹೆಚ್ ಅನ್ನೋದು ಫೈಂಡ್ ಅಂಡ್ ರೀಪ್ಲೇಸ್ಗೆ ಶಾರ್ಟ್ಕಟ್ ಕೀ ಆಗಿದೆ. ನೀವು ಮೂರು ಆಪ್ಷನ್ ಇಂದನೂ ಓಪನ್ ಮಾಡ್ಬೋದು, ಎಡಿಟ್ ಮೆನು ಇಂದ ಫೈಂಡ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಈ ಐಕಾನ್ ಅನ್ನು ಕ್ಲಿಕ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಎಫ್ ಅನ್ನ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡ್ಬೋದು. ಮಾಡಿದಾಗ ಇಲ್ಲಿ ನೋಡಿ ಒಂದು ಫೈಂಡ್ ಬಾರ್ ಅಂತ ಡಿಸ್ಪ್ಲೇ ಆಗಿದೆ. ಇದು ಬಾಟಮ್ನಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಏನಿಲ್ಲ, ನಾವಿಲ್ಲಿ ಕ್ಲಿಕ್ ಮಾಡಿ ಇದನ್ನು ಎಲ್ಲಿಗೆ ಬೇಕಾದರೂ ಡ್ರ್ಯಾಗ್ ಮಾಡಿ ತಗೊಂಬರ್ಬೋದು, ಪುನಃ ಅದನ್ನು ನಾವು ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡಿಕೊಡ್ಬೋದು. ಹೀಗಿದ್ದಾಗ ಇಲ್ಲಿ ಕ್ಲೋಸ್ ಬಾರ್ ಇದೆ, ಕ್ಲೋಸ್ ಬಟನ್ ಇದೆ. ಇಲ್ಲಿ ನಾವು ಯಾವ ವರ್ಡನ್ನು ಅಥವಾ ನಂಬರನ್ನು ಟೈಪ್ ಫೈಂಡ್ ಔಟ್ ಮಾಡಬೇಕು ಅದನ್ನು ಟೈಪ್ ಮಾಡಬೇಕು. ಈಗ ನಾನಿಲ್ಲಿ ಉದಾಹರಣೆಗೆ ನಾನು ಇಂಗ್ಲಿಷ್ ಅನ್ನುವಂತಹ ಒಂದು ವರ್ಡನ್ನು ಫೈಂಡ್ ಮಾಡೋಣ. ನೋಡಿ, ಇಂಗ್ಲಿಷ್ ಅಂತ ಟೈಪ್ ಮಾಡಿದ್ದೀನಿ. ಈಗ ಇಲ್ಲಿ ನಮಗೆ ಮೂರು ಆಪ್ಷನ್ಗಳು ಕಾಣಿಸ್ತಾ ಇದೆ, ಒಂದು ಫೈಂಡ್ ಪ್ರೀವಿಯಸ್, ಫೈಂಡ್ ನೆಕ್ಸ್ಟ್, ಮತ್ತೆ ಫೈಂಡ್ ಆಲ್ ಅಂತ ಇದೆ. ಈಗ ನಮ್ಮ ಕರ್ಸರ್ ಇಲ್ಲಿದೆ, J64ನಲ್ಲಿ ಇದೆ, J64ನಲ್ಲಿ ಇದೆ. ನಾನು ಫೈಂಡ್ ಪ್ರೀವಿಯಸ್ ಅಂತ ಕೊಟ್ಟರೆ ಅದರಿಂದ ಹಿಂದಕ್ಕೆ ಫೈಂಡ್ ಮಾಡ್ತಾ ಬರುತ್ತೆ. ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಕರ್ಸರಿಂದ ಆ ಎಲ್ಲಿದೆಯೋ ಆ ಪೊಸಿಷನಿಂದ ಮುಂದಕ್ಕೆ ಅಂದರೆ ಕೆಳಗಡೆಗೆ ಫೈಂಡ್ ಮಾಡ್ತಾ ಬರುತ್ತೆ. ಫೈಂಡ್ ಆಲ್ ಅಂತಂದರೆ ಎಲ್ಲ ಸೆಲ್ನಲ್ಲೂ ಫೈಂಡ್ ಮಾಡಿ ನಮಗೆ ಒಂದು ಲಿಸ್ಟನ್ನು ಕೊಡುತ್ತೆ. ಈಗ ನಾನು ಫೈಂಡ್ ಪ್ರೀವಿಯಸ್ಸನ್ನು ಚೆಕ್ ಮಾಡ್ತೀನಿ. ನೋಡಿ, ಫೈಂಡ್ ಪ್ರೀವಿಯಸ್ ಮಾಡಿದಾಗ J64ಇಂದ ಹಿಂದೆ ಚೆಕ್ ಮಾಡ್ತಾ ಬಂದಾಗ ಫಸ್ಟ್ ಸಿಗುವ ಸೆಲ್ ಇದು F11. ಮತ್ತೆ ನಾನು ಫೈಂಡ್ ಪ್ರೀವಿಯಸ್ ಅಂತ ಕೊಡ್ತೀನಿ, ಮತ್ತೆ F10ಗೆ ಬಂತು, ಮತ್ತೆ ಫೈಂಡ್ ಪ್ರೀವಿಯಸ್ ಅಂತ ಕೊಡ್ತೀನಿ, ಹಾಗಾದ್ರೆ ಹಿಂದೆ F8ಗೆ ಬಂತು. ಹೀಗೆ ನಾವು ಫೈಂಡ್ ಪ್ರೀವಿಯಸ್ ಕೊಟ್ಟರೆ ಅದು ಹಿಂದೆ ಸರ್ಚ್ ಮಾಡ್ತಾ ಹೋಗುತ್ತೆ. ನೋಡಿ, ಇಲ್ಲೂ ಕೂಡ ಇಂಗ್ಲಿಷ್ ಅಂತ ಒಂದು ವರ್ಡ್ ಇದೆ. ಮತ್ತೆ ಇಷ್ಟೇ ಇಂಗ್ಲಿಷ್ ವರ್ಡ್ ಇರೋದ್ರಿಂದ ಇದರ ನಂತರ ಪುನಃ ಇಲ್ಲಿಗೆ ಕರ್ಸರ್ ಬಂದಿದೆ, ಫೈಂಡ್ ಆಗಿದೆ. ಈಗ ನಾನು ಕರ್ಸರ್ ಅನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ, ಅಂದರೆ F6 ಅಲ್ಲಿ ಪ್ಲೇಸ್ ಮಾಡಿ ಫೈಂಡ್ ನೆಕ್ಸ್ಟ್ ಅನ್ನು ನೋಡಿ. ಫೈಂಡ್ ನೆಕ್ಸ್ಟ್ ಕೊಟ್ಟರೆ ಈಗ ಕರ್ಸರು ಮುಂದಕ್ಕೆ ಮೂವ್ ಆಯಿತು. ಅದೇ ರೀತಿ ಇನ್ನೊಂದು ಸರಿ ಫೈಂಡ್ ನೆಕ್ಸ್ಟ್ ಕೊಟ್ಟರೆ ಅದರ ಕೆಳಗಡೆ ಇರುವಂಥ ಇಂಗ್ಲಿಷ್ ವರ್ಡನ್ನು ಫೈಂಡ್ ಔಟ್ ಮಾಡಿದೆ. ಹೀಗೆ ನಾವು ಕರ್ಸರ್ ಎಲ್ಲಿರ್ತೀವೋ ಅಲ್ಲಿಂದ ಮುಂದಕ್ಕೆ ಅಥವಾ ಹಿಂದಕ್ಕೆ ಫೈಂಡನ್ನು ಮಾಡ್ಬೋದು. ಫೈಂಡ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೊಂದು ಲಿಸ್ಟ್ ಬರುತ್ತೆ, ಯಾವ್ಯಾವ ಸೆಲ್ಲಲ್ಲಿ ಇಂಗ್ಲೀಷ್ ಅನ್ನುವ ವರ್ಡ್ ಇದೆಯೋ ಆ ಎಲ್ಲ ಸೆಲ್ಗಳ ಒಂದು ಲಿಸ್ಟ್ ಬರುತ್ತೆ. ಇದು ಶೀಟು, ಇದು ಸೆಲ್. ಎಷ್ಟು ಇದೆ? 1, 2, 3, 4, 5, 6 ಆರು ಸೆಲ್ಗಳಲ್ಲಿ ಇಂಗ್ಲೀಷ್ ಎನ್ನುವ ವರ್ಡ್ ಇದೆ ಅನ್ನುವಂಥ ಒಂದು ಪಟ್ಟಿ ಬರುತ್ತೆ. ಇಲ್ಲಿ ನಾವು ನಮಗೆ ಬೇಕಾದಂಥ ವರ್ಡನ್ನು ಅತ್ಯಂತ ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಲೋಸ್ ಮಾಡಿರ್ತೀನಿ. ಇಲ್ಲಿ ನಾವು ಮುಂದೆ ನೋಡ್ತಾ ಇದ್ದೀವಿ, ಫಾರ್ಮ್ಯಾಟೆಡ್ ಡಿಸ್ಪ್ಲೇ ಅಂತ ಇದೆ. ಇಲ್ಲಿ ನಾವು ಯಾವ ಡಿಸ್ಪ್ಲೇನಲ್ಲಿ ಫಾರ್ಮ್ಯಾಟಲ್ಲಿ ಟೈಪ್ ಮಾಡಿರ್ತೀವೋ ಆ ಫಾರ್ಮ್ಯಾಟನ್ನು ಕೂಡ ಸೇರಿಸಿದಂಗೆ ಫೈಂಡ್ ಔಟ್ ಮಾಡುತ್ತೆ. ಮುಂದೆ ಮ್ಯಾಚ್ ಕೇಸ್ ಅಂತ ಇದೆ, ಅಂದರೆ ನಾವು ಟೈಪ್ ಮಾಡೋದು ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್ ಅಂತ ನೋಡಿಕೊಂಡು ಆ ಕೇಸ್ ಮ್ಯಾಚ್ ಆದರೆ ಮಾತ್ರ ಫೈಂಡ್ ಔಟ್ ಮಾಡುತ್ತೆ, ಇಲ್ಲದಿದ್ದರೆ ಇಲ್ಲ. ಈಗ ನಾನು ಇದನ್ನು ಮ್ಯಾಚ್ ಕೇಸನ್ನು ಚೆಕ್ ಮಾಡಿದ್ದೀನಿ. ಇಲ್ಲಿ ನಾನು ಇಂಗ್ಲೀಷ್ ಅಂತ ಕೊಟ್ಟು ಇರೋದು ವರ್ಡನ್ನು ನಾನು ಬದಲಾಯಿಸಿ ಎಲ್ಲವನ್ನು ಕ್ಯಾಪಿಟಲ್ ಅಕ್ಷರದಲ್ಲೇ ಟೈಪ್ ಮಾಡ್ತೀನಿ. ನೋಡಿ, ಇಂಗ್ಲೀಷ್ನ ಎಲ್ಲ ಲೆಟರ್ನ ಕ್ಯಾಪಿಟಲ್ ಮಾಡಿದ್ದೀನಿ. ಈಗ ಫೈಂಡ್ ಆಲ್ ಅಂತ ಕೊಟ್ಟರೆ ಅದು ನಮಗೆ ಫೈಂಡ್ ಔಟ್ ಮಾಡಲೇ ಇಲ್ಲ. ಇಲ್ಲಿ ಬಂತು ಸರ್ಚ್ ಕೀ ನಾಟ್ ಫೌಂಡ್ ಅಂತ ಬಂತು, ಅಂದರೆ
ಇಲ್ಲಿ ಮ್ಯಾಚ್ ಆಗ್ತಿಲ್ಲ ಮ್ಯಾಚ್ ಕೇಸ್ ಅಂತ ಕ್ಲಿಕ್ ಮಾಡಿರೋದ್ರಿಂದ ಈ ಎಲ್ಲ ಅಪ್ಪರ್ ಕೇಸ್ ಅಲ್ಲಿ ಇದೆ ಇಲ್ಲಿ ಅಪ್ಪರ್ ಕೇಸ್ ಅಲ್ಲಿ ಇರುವಂತಹ ಇಂಗ್ಲಿಷ್ ವರ್ಡ್ ಎಲ್ಲೂ ಇಲ್ಲ ಹಾಗಾಗಿ ಸರ್ಚ್ ಕೀ ನಾಟ್ ಫೌಂಡ್ ಅಂತ ಬಂತು ಹಾಗೆ ನಾವು ಫೈಂಡ್ ಅನ್ನ ಉಪಯೋಗಿಸ್ಕೊಂಡು ನಮಗೆ ಬೇಕಾದಂತಹ ವರ್ಡ್ ಅನ್ನ ಅಥವಾ ಲೆಟರ್ ಅನ್ನ ಅಥವಾ ಅಕ್ಷರ ಸಂಖ್ಯೆಗಳನ್ನ ನಾವು ನಮ್ಮ ಸ್ಪ್ರೆಡ್ಶೀಟ್ ನಲ್ಲಿ ಫೈಂಡ್ ಔಟ್ ಮಾಡಬಹುದು ನೆಕ್ಸ್ಟ್ ಫೈಂಡ್ ಅಂಡ್ ರೀಪ್ಲೇಸ್ ನಾವು ಎಡಿಟ್ ಮೆನು ಅನ್ನು ಈಗಾಗಲೇ ನೋಡಿದ ಹಾಗೆ ಫೈಂಡ್ ಅಂಡ್ ರೀಪ್ಲೇಸ್ ಅಂದ್ರೆ ಏನು ನೋಡೋಣ ನೋಡಿ ಈಗ ಫೈಂಡ್ ಅಂಡ್ ರೀಪ್ಲೇಸ್ ಕ್ಲಿಕ್ ಮಾಡಿದಾಗ ಒಂದು ವಿಂಡೋ ಓಪನ್ ಆಗಿದೆ ಈಗಾಗಲೇ ನಾವು ಇಂಗ್ಲಿಷ್ ಅನ್ನ ಇಲ್ಲಿ ಫೈಂಡ್ ಕೊಟ್ಟಿರೋದ್ರಿಂದ ಅದೇ ವರ್ಡ್ ಇಲ್ಲಿ ಕ್ಯಾರಿ ಆಗಿದೆ ಆದರೆ ನಾನು ಈಗ ಸರ್ಚ್ ಮಾಡುವಂತಹ ವರ್ಡ್ ಇಂಗ್ಲಿಷ್ ಆಗಿಲ್ಲ ಎಸ್ ಎಸ್ ಎಲ್ ಸಿ ಅನ್ನುವಂತಹ ವರ್ಡ್ ಅನ್ನ ಸರ್ಚ್ ಮಾಡ್ತೀನಿ ಈಗಾಗಲೇ ನಮಗೆ ಗೊತ್ತು ಮ್ಯಾಚ್ ಕೇಸ್ ಅಂದ್ರೆ ಏನು ಅಂತ ಇಲ್ಲಿ ಟೈಪ್ ಮಾಡಿರುವಂತಹ ಕೇಸ್ಗಳು ಕೇಸ್ ಮತ್ತೆ ಈ ಡೇಟಾಬೇಸ್ ನಲ್ಲಿ ಇರುವಂತಹ ಕೇಸ್ ಮ್ಯಾಚ್ ಆದರೆ ಮಾತ್ರ ಫೈಂಡ್ ಔಟ್ ಮಾಡುತ್ತೆ ಫಾರ್ಮ್ಯಾಟೆಡ್ ಡಿಸ್ಪ್ಲೇ ಅಂತಂದ್ರೆ ಅದು ಕೂಡ ಫಾರ್ಮ್ಯಾಟಿಂಗ್ ಇದ್ರೆ ಡಿಸ್ಪ್ಲೇ ಮಾಡುತ್ತೆ ಎಂಟೈರ್ ಸೆಲ್ಸ್ ಅಂತಂದ್ರೆ ಈ ವರ್ಡ್ ಬರೀ ಒಂದು ಸೆಲ್ ನಲ್ಲಿ ಬರೀ ಆ ವರ್ಡ್ ಮಾತ್ರ ಇದ್ರೆ ಮಾತ್ರ ಡಿಸ್ಪ್ಲೇ ಮಾಡುತ್ತೆ ಅದರ ಜೊತೆಗೆ ಬೇರೆ ವರ್ಡ್ಸ್ ಇದ್ರೆ ಅಥವಾ ಲೆಟರ್ಸ್ ಇದ್ರೆ ಡಿಸ್ಪ್ಲೇ ಮಾಡಲ್ಲ ಆಲ್ ಶೀಟ್ಸ್ ಅನ್ನ ಚೆಕ್ ಮಾಡಿದ್ರೆ ಈ ಡೇಟಾಬೇಸ್ ಅಲ್ಲಿ ಇರುವಂತಹ ಎಲ್ಲಾ ಶೀಟ್ಗಳನ್ನು ಅದು ಸರ್ಚ್ ಮಾಡಿ ಫೈಂಡ್ ಔಟ್ ಮಾಡುತ್ತೆ ಈಗ ನಾವು ಫೈಂಡ್ ಆಲ್ ಅಂತ ಕ್ಲಿಕ್ ಮಾಡ್ತೀನಿ ಆವಾಗ ಇಲ್ಲಿ ಬಂದಿದ್ದು ಒಂದೇ ಒಂದು ಸೆಲ್ ಎ ಟೂ ಸೆಲ್ ಯಾವುದು ಅಂತಂದ್ರೆ ಇದು ಇಲ್ಲಿರುವಂತಹ ಎಸ್ ಎಸ್ ಎಲ್ ಸಿ ವರ್ಡ್ ಅನ್ನ ನಾನು ಫೈಂಡ್ ಔಟ್ ಮಾಡಿದ್ದೀನಿ ಫೈಂಡ್ ಪ್ರಿವಿಯಸ್ ಅಂದ್ರೆ ನಾವು ಈಗಾಗಲೇ ನೋಡಿದೀವಿ ಫೈಂಡ್ ನೆಕ್ಸ್ಟ್ ಅಂದ್ರೂ ಕೂಡ ನಮಗೆ ಗೊತ್ತಿದೆ ನೆಕ್ಸ್ಟ್ ರೀಪ್ಲೇಸ್ ಅಂತಂದ್ರೆ ಎಲ್ಲೆಲ್ಲಿ ಎಸ್ ಎಸ್ ಎಲ್ ಸಿ ವರ್ಡ್ ಬರುತ್ತೋ ಅಲ್ಲಿ ರೀಪ್ಲೇಸ್ ಮಾಡುತ್ತೆ ರೀಪ್ಲೇಸ್ ಆಲ್ ಅಂದ್ರೆ ಎಲ್ಲಾ ಸೆಲ್ ಅಲ್ಲೂ ಮಾಡುತ್ತೆ ಯಾವ 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 ಸೆಲ್ ಅಲ್ಲಿ ಎಸ್ ಎಸ್ ಎಲ್ ಸಿ ವರ್ಡ್ ಇರುತ್ತೋ ಆ ಎಲ್ಲಾ ಸೆಲ್ ಅಲ್ಲೂ ನಾವು ಇಲ್ಲಿ ಕೊಡುವಂತಹ ವರ್ಡ್ ಇಂದ ರೀಪ್ಲೇಸ್ ಮಾಡುತ್ತೆ ಇಲ್ಲಿ ನಾನೀಗ ಸೆಮಿಸ್ಟರ್ ಅನ್ನುವಂತಹ ಒಂದು ವರ್ಡ್ ಅನ್ನ ಕೊಡ್ತೀನಿ ನನಗೆ ಗೊತ್ತು ಸೆಮಿಸ್ಟರ್ ಅನ್ನೋದು ಸ್ಪೆಲ್ಲಿಂಗ್ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ಅದು ಯಾಕೆ ಅಂತ ನಾವು ಮುಂದೆ ನೋಡೋಣ ಈಗ ಸೆಮಿಸ್ಟರ್ ಅನ್ನುವಂತಹ ಒಂದು ವರ್ಡ್ ಇಂದ ನಾನು ಎಸ್ ಎಸ್ ಎಲ್ ಸಿ ಅನ್ನ ರೀಪ್ಲೇಸ್ ಮಾಡ್ತೀನಿ ನೋಡಿ ರೀಪ್ಲೇಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎಸ್ ಎಸ್ ಎಲ್ ಸಿ ಅನ್ನು ಇರುವಂತಹ ವರ್ಡ್ ಹೋಗಿ ಸೆಮಿಸ್ಟರ್ ಅನ್ನುವಂತಹ ವರ್ಡ್ ಒಂದು ಬಂದಿದೆ ಹಾಗೇನೆ ನಾವು ಇಲ್ಲಿ ಅದರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೂ ಹಲವಾರು ಆಪ್ಷನ್ಗಳು ನಮಗೆ ಓಪನ್ ಆಗುತ್ತೆ ನೀವು ಈ ಆಪ್ಷನ್ಗಳನ್ನ ನಿಮ್ಮದೇ ಡೇಟಾಬೇಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಳ್ಳಿ ಇನ್ನೊಂದು ಡೈರೆಕ್ಷನ್ ಅಂತ ಇದೆಯಲ್ಲ ಇದನ್ನ ಅಂದ್ರೆ ಏನು ಅಂದ್ರೆ ಎರೋಸ್ ಅಂದ್ರೆ ನಾವು ಸರ್ಚ್ ಮಾಡುವಾಗ ಕಂಟ್ರೋಲ್ ರೋ ವೈಸ್ ಹೋಗುತ್ತೆ ಕಾಲಮ್ಸ್ ಅಂತಂದ್ರೆ ಕಾಲಮ್ ವೈಸ್ ಸರ್ಚ್ ಮಾಡುತ್ತೆ ಎ ಕಾಲಮ್ ಬಿ ಕಾಲಮ್ ಸಿ ಕಾಲಮ್ ನಂತರ ಹಾಗೆ ಸರ್ಚ್ ಮಾಡುತ್ತೆ ಹಾಗೆ ನಾವು ಇತರ ಆಪ್ಷನ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೋಬಹುದು ಹೀಗೆ ನಾವು ಫೈಂಡ್ ಮತ್ತು ಫೈಂಡ್ ಅಂಡ್ ರೀಪ್ಲೇಸ್ ಇವೆರಡನ್ನೂ ಬಳಸಿ ನಮ್ಮ ಸ್ಪ್ರೆಡ್ಶೀಟ್ ನಲ್ಲಿ ನಮಗೆ ಬೇಕಾದಂತ ವರ್ಡ್ ಅಥವಾ ನಂಬರ್ ಎಲ್ಲಿದೆ ಅಂತ ಅತ್ಯಂತ ಸುಲಭವಾಗಿ ಫೈಂಡ್ ಔಟ್ ಮಾಡಬಹುದು ಮತ್ತು ರೀಪ್ಲೇಸ್ ಕೂಡ ಮಾಡಬಹುದು